ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇವತ್ತು ಕಡಲೆಬೇಳೆ ಚಟ್ನಿ ಮಾಡಿದ್ದೀನಿ, ನೋಡ್ಕೊಂಡು ಬರೋಣ, ಬರ್ತೀರಾ? ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 2 ಇಡಿ ಕಡಲೆಬೇಳೆ, ಕರಿಬೇಸೊಪ್ಪು, ಬೆಳ್ಳುಳ್ಳಿ, ಹುಣಸೆಹಣ್ಣು, ಜೀರಿಗೆ, 5-6 ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಹುಚ್ಚೆಳ್ಳು ಬೇಕು. ಒಗ್ಗರಣೆಗೆ ಮೆಣಸಿನಕಾಯಿ, ಕರಿಬೇಸೊಪ್ಪು, ಹಿಂಗು. ಕಡಲೆಬೇಳೆನ ಕೆಂಬಣ್ಣ ಬರೋವರೆಗೂ ಕೆಂಪಿಗೆ ಹುರ್ಕೋಬೇಕು. ಯಾವುದೇ ಕಾರಣಕ್ಕೂ ಎಣ್ಣೆ ಹಾಕೋಗಿಲ್ಲ, ಫುಲ್ಲು ಗೋಲ್ಡನ್ ಬ್ರೌನ್ ಬರಬೇಕು. ಈ ಥರ ಬರಬೇಕು. ಈಗ ಆಲ್ರೆಡಿ ಅದು ಕೆಂಬಣ್ಣ ಬಂದಿದೆ. ಇದಾದಮೇಲೆ ಹುಚ್ಚೆಳ್ಳು ಅದನ್ನು ರೋಸ್ಟ್ ಮಾಡ್ಕೊಳ್ಳೋಣ. ತುಂಬ ಹೊತ್ತು ಹುರಿಯೋದು ಬೇಡ, ಚಟಪಟ ಅಂತ ಸಿಡಿದ ಮೇಲೆ ಅದನ್ನು ತೆಗಿಬೇಕು, ಇಲ್ಲಾಂದರೆ ಫುಲ್ ಕಹಿ ಬರುತ್ತೆ. ಕಪ್ಪಾದರೆ, ತುಂಬ ರೋಸ್ಟ್ ಆದರೆ ಕಹಿ ಬರುತ್ತೆ. ಅದಾದಮೇಲೆ ಹಸಿಮೆಣಸಿನಕಾಯಿ ಅದನ್ನು ಸಹ ಕೆಂಪು ಹುರ್ಕೋಬೇಕು. ಚಟ್ನಿ ಯಾವುದೇ ಚಟ್ನಿ ಮಾಡಬೇಕಾದ್ರೂ ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಮಿಕ್ಸಾಗಿ ಹುರ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಕಣ್ರಿ ಚಟ್ನಿ. ಈಗ ಆಲ್ರೆಡಿ ಹುರಿದಾಗಿದೆ, ನಾನು ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಹುರಿದಾಗಿದೆ. ಈಗ ಹುರಿದಿರೋದು ಹುಚ್ಚೆಳ್ಳು ಮತ್ತು ಕಡಲೆಬೇಳೆ, ತೆಂಗಿನಕಾಯಿ, ಮತ್ತು ಉಪ್ಪು, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇಸೊಪ್ಪು, ಮತ್ತು ಉದ್ದಿಟ್ಕೊಂಡಿರೋ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ರುಬ್ಕೊಂಬರೋಣ. ಈಗ ರುಬ್ಬಿದ್ದಾಯಿತು. ಒಗ್ಗರಣೆಗೆ 1 ಟೇಬಲ್ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಅದಕ್ಕಾದ್ಮೇಲೆ ಜೀರಿಗೆ, ಸಾಸಿವೆ, ಎಲ್ಲ ಚಟಪಟ ಅಂತ ಚೆನ್ನಾಗಿ ಸಿಡಿಬೇಕು. ಸಿಡಿದ್ಮೇಲೆ ಹಸಿಮೆಣಸಿನ ಒಣಮೆಣಸಿನಕಾಯಿ ಮತ್ತು ಕರಿಬೇಸೊಪ್ಪು ಎರಡನ್ನೂ ಹಾಕಬೇಕು. ಕೆಂಪು ರೋಸ್ಟ್ ಆಗೋವರೆಗೂ ಹುರ್ಕೊಳ್ಳೋಣ. ಈಗ ಸ್ವಲ್ಪ ಹಿಂಗೆ ಹಾಕಬೇಕು. ಹಿಂಗಿಲ್ಲ ಅಂದರೆ ಚಟ್ನಿ ಟೇಸ್ಟೇ ಬರಲ್ಲ. ಚಟ್ನಿಗೆ ಒಗ್ಗರಣೆ ಹಾಕಾಗಿದೆ, ನೀವು ಮನೇಲಿ ಟ್ರೈ ಮಾಡಿ.